ಅದು ಅವ್ರಿಗೆ ಬಿಟ್ಟದ್ದು. ನಾ ಯಾಕೆ ನಿಮ್ಮ ಚುನಾವಣೆಗೆ ಗೊತ್ತಾಗಲ್ವಾ, ಯಾಕಂದ್ರೆ ನೀವು ಈ ಚುನಾವಣೆ ಬಿಜೆಪಿ ಎದುರಿಸ್ಬೇಕಂತ ಬಂದಿದ್ದೀರಿ. ಈಗ ನೋಡಿ, ನಾನು ಇಲ್ಲಿವರೆಗೆ ಬಂದಿದ್ದು ಹೇಳಿದ್ದೀನಿ, ನಿಮಗೆ ಇಂಡಿಪೆಂಡೆಂಟ್ ಬಂದೀನಿ, ಲೋಕಶಕ್ತಿ ಬಂದೀನಿ, ನವನಿರ್ಮಾಣಕ್ಕೆ ಬಂದೀನಿ, ಜೆ ಡಿ ಎಸ್ ಇಂದ ಬಂದೀನಿ. ಪಕ್ಷದಕ್ಕಿಂತ ಶಿಕ್ಷಕರು ಯಾವಾಗಾದರೂ ನನಗೆ ಮೊದಲಿಂದ ನನ್ನ ವೈಯಕ್ತಿಕ ಸಂಬಂಧ. ಚುನಾವಣೆ ನನಗೆ ಭಾಳ ದೊಡ್ಡದಲ್ಲ. ಚುನಾವಣೆ ಆದ ನಂತರ 6 ವರ್ಷ ಅವ್ರನ್ನ ಕಾಯ್ಕೊಳ್ಳೋದ್ರಿಂದ ಭಾಳ ದೊಡ್ಡದು. ನಾನು ಕಾಯ್ಕೊತ ಬಂದೀನಿ ಇಲ್ಲಿವರೆಗೆ. ಹೀಗಾಗಿ ಶಿಕ್ಷಕರು ನನ್ನ ಬಿಟ್ಟು ಹೋಗಂಗಿಲ್ಲ, ಅದು 100% ನನಗೆ ನಂಬಿಕೆ ಇದೆ. ಆ ನಂಬಿಕೆ ಎಂದು ಹೊಸಿಗಾಕಿ ಅನ್ನೋದು ನಾನು ನಿಮ್ಮ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಅವ್ರಿಗೆ ಬಿಟ್ಟಿದ್ದು, ನಾ ಹಂಗೆ ಹೇಳಿ ಈಗ ನಾ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಒಂದು ಹೇಳ್ತೀನಿ, ನಾನು ನನಗೆ ದೇವೇಗೌಡ ನಿನ್ನೆ ಹೇಳಿ, ನಾನು ನನ್ನ ದೇವೇಗೌಡರು ರಾಮಕೃಷ್ಣ ಹೆಗಡೆ ಅವರು ತೀರ್ಕೊಂಡ ನಂತರ ದೇವೇಗೌಡರನ್ನು ಕರೆದು ಜೆ ಡಿ ಯು ಜೆ ಡಿ ಎಸ್ ಇದ್ದು ಅವಾಗ ನನ್ನ ಕರೆದ್ರು. ಕರೆದು ಒಂದು ಮಾತು ಹೇಳಿದವರು ಯಲ್ಲಾಪುರದಾಗ, ಯು ವಿಲ್ ಬಿ ನೆಕ್ಸ್ಟ್ ಕ್ಯಾಬಿನೆಟ್ ಮಿನಿಸ್ಟರ್ ಅಂದರು. 10 ಮಂದಿ ಇದ್ರು ಅವ್ರು, ನಾವು ಹಂಗೆ ಬಂದಿದ್ದು 10 ಮಂದಿ ಮಿನಿಸ್ಟರ್ ಮಾಡ್ತಾರೆ. ಮುಂದೆ 58 ಮಂದಿ ಆರಿಸಿ ಬಂದಾಗ 2004 ಅನೇಕ ಜನ ವಿಧಾನ ಪರಿಷತ್ ಸದಸ್ಯ ಮಾಡಬಾರ್ದು. ದೇವೇಗೌಡರು ಮಾತ್ರ ಇಲ್ಲ, ಹೊರಟ್ಟಿ ಅವ್ರ ಹೆಸರು ಹಾಕಿದಾಗ ಮುಂದೆ ಲಿಸ್ಟ್ ಆಗೋದು ಅಂದರು. ಆ ಕ್ರಿಯೆ ಹಿಡ್ಕೋದು ಬಂದಿದ್ದೆ ನಾನು ಹಿಡ್ಕೋದು. ಅದ್ರದ್ದು ಹೊರಗಿಂದ, ಅದು ಇದಕ್ಕೆ ಪಕ್ಷಕ್ಕೆ ಸಂಬಂಧ ಇಲ್ಲ, ಹೊರಗಿಂದ ಅದು ಹೊರಗಿಂದ. ಆಮೇಲೆ ಬೇರೆ ಹೇಳ್ತೀನಿ. ಈಗ ನಾವೇನು ಹೇಳಿದಲ್ಲ, ಈಗಿನ ಸ್ಟ್ಯಾಂಡ್ ಇಷ್ಟು ಹೇಳ್ತೀನಿ. ಅದು ಇನ್ನೂ ಇಲ್ಲ, ಅದು ಕೋರ್ಟ್ನಲ್ಲಿ ಇದೆ, ಮ್ಯಾಟರ್ ಇಸ್ ಪೆಂಡಿಂಗ್ ಬಿಫೋರ್ ದಿ ಕೋರ್ಟ್. ಅದಕ್ಕೆ ಆ ಕೋರ್ಟ್ನಿಂದ ನಾನು ಮಾತಾಡ್ಬೋದು. ಅದು ನೋಡು, ನಮ್ಮ ಮುಂದೆ ನೋಡೋಣ. ಓಕೆ.